ನಾರ್ಮಲ್ ಲೈಫ್ ಬಂದ್ ಪರ್ಫೆಕ್ಟ್ ಆಗಿದೆ ಏನಕ್ಕೆ ತರ ಹೈಕ್ ಆಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ 104.75 ಆಗಿದೆ ಲಾಸ್ಟ್ ಹಾಕಿ 99 ರುಪೀಸ್ ಸ್ಯಾಲರಿ ರೇಸ್ ಆಗಲ್ಲ ನಮ್ಮನೇಲಿ ಕೆಲಸ ಮಾಡೋರು ಪೇಮೆಂಟ್ ಜಾಸ್ತಿ ಮಾಡ್ಕೊಡಿ ಅಂತ ಎಲ್ಲಾನು ನಡೆಸೋದೆ ತುಂಬಾ ಕಷ್ಟನೇ ಆಗಿದೆ ಗೊತ್ತಾಗಲ್ಲ ಲಾಸ್ಟ್ ಒಂದ್ ವಾರ ಕಳೆಗೆ 100 ರೂಪಾಯಿ ಇತ್ತು ಇದು ಇವಾಗ ಒಂದ್ ನೋಡಿದ್ರೆ 4 ಲಕ್ಷ ರೂಪಾಯಿ ಏಕದಂ ರೇಟ್ ಜಾಸ್ತಿ ಆಗಿದೆ ತುಂಬಾನೇ ಬರ್ಡರ್ ನಮಗೆ ಇನ್ನು ಕೆಲಸ ಮಾಡೋರು ಇನ್ನು ಕೆಲಸ ಹೋಗ ಬರೋರು ಟ್ರಾಫಿಕ್ ಅಲ್ಲಿ ಹೋಗಿ ಬರೋ ಸುಧನ್ ಅದು ಎಸ್ಪೆಷಲಿ ಲೇಡೀಸ್ ಇನ್ನು ಕಷ್ಟನೇ ಹೋಗೋದು ರೋಡ್ ಇನ್ನು ನಮ್ಮ ಏರಿಯಾದ ಬಂದು ನೋಡಿ ಫುಲ್ಲು ಅದು ಬಿಟ್ಟು ಒಂದು ರೋಡ್ಗೆ ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ ಯಾವಾಗ ಸೀನಿಯರ್ ಸಿಟಿಸನ್ಸ್ ಅಂತೂ ಕುತ್ಕೊಂಡು ಓಡಿಸೋ ಕರ್ಕೊಂಡು ಹೋಗೋದು ಮಾಡೋ ಅವರೆಲ್ಲಿ ಇನ್ನೂ ಸೇಫ್ಟಿ ನೋಡಬೇಕಲ್ವ ನಾವು ಹೆಂಗೆ ಬದುಕೋ ಇನ್ನೂ ಸೀನಿಯರ್ ಸಿಟಿಸನ್ ಆಮೇಲೆ ಓಲ್ಡ್ ಏಜ್ ಅವರೆಲ್ಲ ನೋಡ್ಕೊಳ್ಳೋದು ಇನ್ನೂ ಕಷ್ಟನೇ ಒಬ್ಬರೇ ಒಬ್ಬರೇ ಅಂತ ಏನು ಮಾಡೋದು ಏನಾರ ಸಪೋರ್ಟ್ ಇದ್ದರೆ ಏನಾರ ಬೊಮ್ಮೈಗವರಿಗೆ ಹೇಳ್ಬೋದು ಅದು ನಮಗೆ ಯಾರ ಎಲ್ಸ್ ವಿಷಯ ಇದ್ದರೆ ಮಾಡ್ವಿ ಏನಾರ ಸಪೋರ್ಟ್ ಮಾಡ್ಬೋದು ಹೇಳ್ತೀವಿ ನಾವು ಹೇಳ್ತೀವಿ ಎಲ್ಲನೂ ಪೆಟ್ರೋಲ್ ಡೀಸೆಲ್ಸ್ ಅಲ್ಲ ಎಲ್ಲ ಇದೂ ಕಮ್ಮಿ ಮಾಡಬೇಕು ಸಿಲಿಂಡ್ರೂ ಕಮ್ಮಿ ಎಲ್ಲನೂ ಮಾಡಿದರೆ ಇನ್ನೂ ಒಳ್ಳೆಯದು ಹ್ಞೂ ಸರ್ ಎಲ್ಲ ಇದರಿಂದ ನಮ್ಮದು ಬಂದ್ಬಿಟ್ಟು ನಾರ್ಮಲ್ ಲೈಫ್ ಬಂದ್ಬಿಟ್ಟು ಹೆವಿ ಬಾ ಇದು ಎಫೆಕ್ಟ್ ಆಗಿದೆ ಸೊ ಅದರಿಂದ ಏನಕ್ಕೆ ಥರ ಹೈಕ್ ಆಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇಟ್ ಡಿಪೆಂಡ್ಸ್ ಆನ್ ದ ಗೌರ್ಮೆಂಟ್ ಅದು ಬಂದ್ಬಿಟ್ಟು ಕರೆಕ್ಟಾಗಿ ವೇಯಲ್ಲಿ ನಡೆಸಿದ್ರೆ ಪಬ್ಲಿಕ್ಕಿಗೆ ಯೂಸ್ ಆಗುತ್ತೆ ಸುಮ್ಮನೆ ಅವ್ರಿಗಿಂತ ಪಬ್ಲಿಕ್ಕೇ ನಾರ್ಮಲಾಗಿ ಎಫೆಕ್ಟ್ ಆಗ್ತಿರೋದು ಗೌರ್ಮೆಂಟ್ ಹೆಂಗಿದೆ ಅವ್ರು ನಡೆಸ್ತಾನೆ ಇದ್ದಾರೆ ಬಟ್ ಪಬ್ಲಿಕ್ ಬಂದ್ಬಿಟ್ಟು ಎಲ್ಲ ವಿಷಯದಲ್ಲೂ ಎಫೆಕ್ಟ್ ಆಗ್ತಿದ್ದಾರೆ ನಾಟ್ ಓನ್ಲಿ ದ ಇನ್ ಪೆಟ್ರೋಲ್ ಗ್ರಾಸರೀಸು ಅಷ್ಟೇ ಇದರಿಂದ ಗ್ರಾಸರಿ ರೇಟು ಜಾಸ್ತಿ ಆಗುತ್ತೆ ವೆಜಿಟೇಬಲ್ಸ್ ರೇಟು ಜಾಸ್ತಿ ಆಗುತ್ತೆ ಟ್ರಾನ್ಸ್ಪೋರ್ಟ್ ಅಂದಾಗ ಆಲ್ಮೋಸ್ಟ್ ನಾರ್ಮಲ್ ಪೀಪಲ್ ಫ್ರಮ್ ದ ಡೌನ್ ಟು ದ ಟಾಪ್ ಆಸು ಎಫೆಕ್ಟ್ ಆಗೇ ಆಗುತ್ತೆ ಅದ ಹೆಂಗಂದ್ರೆ ಇವಾಗ ಪಬ್ಲಿಕ್ ಏನಾದರೂ ಎಫೆಕ್ಟ್ ತೊಗೊಂಡ್ರೂ ಗೌರ್ಮೆಂಟ್ ಬಂದ್ಬಿಟ್ಟು ಏನಾದರೂ ಒಂದು ಅದು ಇದು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಬಿಡ್ತಾರೆ ಸೊ ಹೆಂಗಂದ್ರೆ ಇವಾಗ ಎಫೆಕ್ಟ್ ಹೆಂಗೆ ಚೇಂಜಸ್ ಮಾಡಬೇಕಾಗಿದೆ ಅಂದರೆ ಪಬ್ಲಿಕ್ ಎಲ್ಲ ಹೋರಾಟ ಮಾಡಿದ್ರೂ ಎಲ್ಲ ವೇಸ್ಟೇ ಏನು ಮಾಡೋಕ್ಕಾಗಲ್ಲ ಕೇಳೋದಿಲ್ಲ ಹೆಂಗಂದ್ರೆ 2 ದಿವಸ ಮಾಡ್ತಾರೆ 3 ದಿವಸ ಅವರೇ ಸುಮ್ಮನೆ ಆಗ್ಬಿಡ್ತಾರೆ ಇವಾಗ ಅಗ್ರಿಕಲ್ಚರ್ನ ಎಲ್ಲಿ ಡೈಲಿ ಮಾಡಿ ಮಾಡಿ ಅವರೇ ಸುಮ್ಮನೆ ಆಗ್ಬಿಟ್ರೆ ಏನು ಮಾಡೋಕ್ಕೆ ಎಫೆಕ್ಟ್ ಏನೂ ಬಂದಿಲ್ಲ ರೇಟು ಜಾಸ್ತಿ ಆಗಿಬಿಟ್ಟಿದೆ ಕಷ್ಟ ಆಗುತ್ತೆ ಎವ್ರಿ ಮಂತ್ ಬಿಲ್ಸ್ ಎಲ್ಲ ಎಕ್ಸೀಡ್ ಆಗ್ತಾ ಇದೆ ಸ್ವಲ್ಪ ಗೌರ್ಮೆಂಟ್ ಏನಾದರೂ ಮಾಡಬೇಕು ಇಲ್ಲಾಂದರೆ ಕಷ್ಟ ಆಗಿಬಿಡತ್ತೆ ನಾರ್ಮಲ್ ಇವ್ರಿಗೆ ಆಮೇಲೆ ನಾವು ನೋಡಿದ್ರೆ ಎಲ್ಲ ಕಡೆ ಮತ್ಲಬ್ ಜಾಸ್ತಿ ಆಗಿಬಿಟ್ಟಿದೆ ದುಡ್ಡು ಅದಕ್ಕೆ ಸ್ವಲ್ಪ ನಮ್ಮದು ಇಂಬ್ಯಾಲೆನ್ಸ್ ಆಗತ್ತೆ ಅದಕ್ಕೆ ಆಗತ್ತೆ ಆಗತ್ತೆ ಇವಾಗ ನಾನು ಹೇಳಬೇಕಂದ್ರೆ 104.75 ಆಗಿದೆ ನಾನು ಲಾಸ್ಟ್ ಹಾಕಿದ್ದು ಸಮ್ 98 or 99 ರುಪೀಸ್ಗೆ ನಾನಂದೆ ನೋಡಿ ಇಷ್ಟು ಬೇಗ ಇಷ್ಟು ಜಾಸ್ತಿ ಆಗಿಬಿಡ್ತಲ್ಲ ಅಂತ ಒಂದೇ ಸಲ ಆಮೇಲೆ ಪೆಟ್ರೋಲು ಕಮ್ಮಿ ಆಗಿಬಿಡತ್ತಲ್ಲ ನಾವು ಹಾಕೋದು ಎಷ್ಟಕ್ಕೆ ಹಾಕ್ತೀವಿ ಅಷ್ಟಕ್ಕೆ ಹಾಕ್ತೀವಿ ನೋಡೋದೆ ಪೆಟ್ರೋಲ್ ಕಮ್ಮಿ ಕಾಣಿಸ್ತದೆ ಹಿಂಗೆಲ್ಲ ಆಗಿದ್ರೆ ಸ್ವಲ್ಪ ಮತ್ಲಬ್ ನಾರ್ಮಲ್ ನಮ್ಮ ಥರ ಜನಕ್ಕೆ ಅಂದರೆ ಕಷ್ಟ ಆಗತ್ತೆ ಸ್ವಲ್ಪ ಗೌರ್ಮೆಂಟ್ ಇದ್ರ ಬಗ್ಗೆ ವಿಚಾರನೂ ಮಾಡಬೇಕು ಸ್ವಲ್ಪ ಕಮ್ಮಿನೂ ಮಾಡಬೇಕು ಎಲ್ಲ ಇದು ಮಾಡಬೇಕು ಸ್ಯಾಲರಿ ಏನು ರೇಸ್ ಆಗಲ್ಲ ಸ್ಯಾಲರಿ ರೇಸ್ ಆಗಲ್ಲ ಆದರೂ ಜಾಸ್ತಿ ಮತ್ತೆ ಬೇರೆಯವರು ಇರ್ತಾರೆ ಅವರು ನಮ್ಮನೇಲಿ ಕೆಲಸ ಮಾಡೋರು ಇವರು ಅವರು ಬಂದು ಹೇಳ್ತಾರೆ ಎಲ್ಲ ಕಡೆ ರೇಟ್ ಆಗ್ತಾ ಇದೆ ಮೇಡಮ್ ಸ್ವಲ್ಪ ಇನ್ನ ಜಾಸ್ತಿ ಪೇಮೆಂಟ್ ಜಾಸ್ತಿ ಮಾಡಿಕೊಡಿ ಅಂತ ಥ್ಯಾಂಕ್ ಯು ಹೌದು ಥ್ಯಾಂಕ್ ಯು